ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ಅಮ್ಮ ಅದು ಮಲ್ಲಪ್ಪ ಜ್ಯೋತ. ನಮ್ಮ ಆರ್ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರಾಗೆ ಜಬರ್ದಸ್ತಾಗಿ ಮಾತಾಡ್ತಾ ಇದ್ದಾರೆ. ತುರ್ತು ಪರಿಸ್ಥಿತಿ ಸಮಯದಲ್ಲಿ ಸಂವಿಧಾನ ವಿರೋಧಿಯಾಗಿ ಜನ್ಮಲ್ಲಿ ಹೇಳಿದಂಥ ವಿಷಯಕ್ಕೆ ನೀವು ಮೊದಲು ಕ್ಷಮೆ ಕೇಳಬೇಕು ಕಾಂಗ್ರೆಸ್ಸಿಗೆ. ಒಳ್ಳೆಯ ವಿಚಾರ, ಹೌದು ಕೇಳಲೇಬೇಕು. ಯಾಕೆ ಕೇಳಬಾರ್ದು? ಕೇಳಬೇಕು. ಅದೇ ಕಾರಣಕ್ಕೆ ನಮ್ಮ ಸಿಟಿ ರಿವ್ಯೂ ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಗ್ಯಾರಂಟಿ ಜೊತೆಗೆ ಆರನೇ ಗ್ಯಾರಂಟಿ ಯಾವುದಪ್ಪ ಅಂದರೆ ಕರಪ್ಷನ್, ಭ್ರಷ್ಟಾಚಾರ ಅಂತ ಹೇಳ್ತಾ ಇದ್ದಾರೆ. ಹೌದು ಸರಿನಾ, ಆರನೇದು ಗ್ಯಾರಂಟಿ ದುಡ್ಡಿಲ್ಲದೆ ಯಾವ ವರ್ಕು ಆಗುವುದಿಲ್ಲ. ಸಿದ್ದರಾಮಯ್ಯ ಸರ್ಕಾರ ಇರಲಿ, ಇನ್ನು ಆರದ್ದೇ ಸರ್ಕಾರ ಇರಲಿ, ಬಂದಾಗಬೇಕು. ಅದು ಅದು ನಮ್ಮ ಸಿಟಿ ರಿವ್ಯೂ ಅವರು ಹೇಳ್ತಾ ಇದ್ದಾರೆ. ಅವರು ಹಿಂದೆ ಆಡಳಿತ ಕರ್ನಾಟಕದಲ್ಲಿ ಮಾಡಿದ್ದಾರೆ. ಕರಪ್ಷನ್ ಜೋರದ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಬ್ಬರು ಸಿಟಿ ರವಿ ಮತ್ತು ಆರ್ ಅಶೋಕ್ ಭಾಳ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಅವು ವಿರೋಧ ಪಕ್ಷದ ನಾಯಕರಾಗಿ ಭಾಳ ಚೆನ್ನಾಗಿ ಮಾತಾಡ್ತಾ ಇದ್ದರೆ ಅದಕ್ಕೆ ನಮ್ಮ ಬೆಂಬಲ ಅದ, ಜನರ ಬೆಂಬಲ ಅದ. ಇನ್ನೊಂದು ಈ ಏಕಾಏಕಿ ಹಾಲಿನ ದರ 2 ರೂಪಾಯಿ ಏರಿಸಿದ್ದಕ್ಕೆ ನಿಮಗಿನ 2-4 ಇದಾವೆ ನೋಡ್ರಿ ಸಿದ್ದರಾಮಯ್ಯನವ್ರ. ನಮ್ಮ ಸರ್ಕಾರ ಇದ್ದಾಗ ಪ್ರತಿಯೊಂದು ಪೆಟ್ರೋಲ್ಗೂ ಡಿಸೇಲ್ಗೂ ಅದಕ್ಕೂ ರೇಟ್ ಏರಿದ್ರೆ ಟೀಕೆ ಮಾಡ್ತಿದ್ರಿ. ಈಗ ಏನು ಹೇಳ್ತಾರೆ ಉತ್ತರ ಇದಕ್ಕೆ? ಮತ್ತು ಆರ್ ಅಶೋಕ್ ಅವರು ಕೆಣಕ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ. ನಿಜವಾಗಿಯೂ ವಿರೋಧ ಪಕ್ಷವಾಗಿ ಒಳ್ಳೆಯ ಕೆಲಸವನ್ನು ನಮ್ಮ BJP ಸರ್ಕಾರ ಅಥವಾ BJP ಸರ್ಕಾರನಿಗಿಂತಲೂ BJP ವಿರೋಧ ಪಕ್ಷ ಮಾಡ್ತಾ ಇದೆ. ಅದೇ ಕಾರಣ ಎಚ್ಚರಿಕೆಯವರು ಮಾಡ್ತಾ ಇದ್ದಾರೆ, ಇಬ್ಬರು ಜಾಯಿಂಟ್ ಆಗಿ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲ ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದರೆ ಜನಸಾಮಾನ್ಯರ ಸಮಸ್ಯೆಗಳು ತೆಗೆದು ಮಾತಾಡ್ತಾ ಇದ್ದಾರೆ. ಕರಪ್ಷನ್ನ, ಈ ಡೆವಲಪ್ಮೆಂಟ್ ವಿರೋಧಿ ಆದಂಥದ್ದು, ದರ ಏರಿಸೋದು, ಬೆಲೆ ಏರಿಸೋದು, ಯಾವ BJP ಟೀಕೆ ಮಾಡ್ತಿದ್ರು ಸಿದ್ದರಾಮಯ್ಯನವರು, ಆ BJP ಆ ಟೀಕೆಗಳು ಇವತ್ತೇಳಿ ಹೋದವು ಎಲ್ಲ ಟೀಕೆಗಳವು. ನೀವು ಯಾಕೆ ಬೆಲೆ ಏರಿಸ್ತಾ ಇದ್ದೀರಿ ಅಂಥೇಳ ಇವತ್ತು ಜನ ಕೇಳುವಂಥ ಪ್ರಸಂಗ ಎದುರಿಗೆ ಬಂದಿರ್ತದೆ. ಇವತ್ತು ಅದನ್ನು ದೂರದ ಮಾಡ್ತಾ ಇದ್ದಾರೆ. ಮತ್ತು ಎಮರ್ಜೆನ್ಸಿಯಲ್ಲ ನೀವು ಸಂವಿಧಾನ ಉಲ್ಲಂಘನೆ ಮಾಡಿದರೆ ಕ್ಷಮೆ ಕೇಳಿರಿ ನಾಡಿಂದು ಅಂತೇಳ ನಮ್ಮ ಅನೇಕ BJP ನಾಯಕರು ಕೇಳ್ತಾ ಇದ್ದಾರೆ. ಅದಕ್ಕಾಗಿ ಕಾರ್ಯಕ್ರಮಗಳು ಹೋಗ್ತಾ ಇದ್ದಾರೆ. ತುರ್ತು ಪರಿಸ್ಥಿತಿ ಮತ್ತು ಜ್ಞಾಪಕ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಹಿಂದಿನ ಆಡಳಿತವನ್ನು ಜ್ಞಾಪಕ ಮಾಡ್ತಾ ಇದ್ದಾರೆ. ಇವೆಲ್ಲರೂ ನಿಜವಾಗಿಯೂ ಒಬ್ಬ ವಿರೋಧ ಪಕ್ಷವಾಗಿ BJP ಮಾಡ್ತಾ ಇರೋದು ಶ್ಲಾಘನೀಯ. ಆದರೆ ನಾವು ಇವತ್ತು ಕೇಳಬೇಕಾಗಿಲ್ಲ, ಯಾಕಪ್ಪ ಅಂದ್ರೆ 2014 ಪೂರ್ವದಲ್ಲೇ ವಾಜಪೇಯಿ ಅವ್ರ ಸರ್ಕಾರ ಬಂದು ಹೋಗಿತ್ತು, BJP ಅದು ಸಮ್ಮಿಶ್ರ ಸರ್ಕಾರ ಇತ್ತು. ಅವತ್ತು ನಾವು ಕೇಳೋ ಪರಿಸ್ಥಿತಿ ಇರಲಿಲ್ಲ ವಾಜಪೇಯಿ ಅವ್ರಿಗೆ. ನಾವು ಎಲ್ಲ ಪಕ್ಷಗಳು ಇದ್ದಾವೆ, ಎಲ್ಲರೂ ಪ್ರಶ್ನೆ ಇದ್ದಾರೆ, ನಾವು ಪ್ರಾಮಾಣಿಕ ಇದ್ದೀನಿ. ಆದರೆ ನಮ್ಮ ಮಾತು ಅವ್ರು ಕೇಳ್ತಾ ಇಲ್ಲ ಅನ್ನೋ ವಾಜಪೇಯಿ ಅವ್ರು ವಾದ ಮಾಡ್ತಾ ಇದ್ರು. ನಮ್ಮದೇ ಅಂದ ಸರ್ಕಾರ ಬಂದರೆ ನಾವು ಕರಪ್ಷನ್ ಓಡಿಸ್ತೀವಿ, ಬಡತನ ನೀಗಿಸ್ತೀವಿ, ಬೆಲೆ ಏರಿಕೆಯನ್ನು ಮಾಡೋದಿಲ್ಲ, ಎಲ್ಲನೂ ಮಾಡಿ ಪೆಟ್ರೋಲ್ ಡೀಸೆಲ್ ಬೆಲೆ 30-40 ಇರಿಸ್ತೀವಿ ಅಂಥೇಳಿ ಯಾವ ರೀತಿಯಾಗಿ ಇವತ್ತಿಯಾಗಿ ಮಾತಾಡ್ತಾ ಇದ್ದಾರೆ ನಮ್ಮ ಆರ್ ಅಶೋಕ್ ಅವರು, CT ರವಿ ಅವರು, ವಿಜೇಂದ್ರ ಅವರು ಜಬರ್ದಸ್ತ್ ಮಾತಾಡ್ತಿದ್ದಾರೆ ಕಾಂಗ್ರೆಸ್ ವಿರೋಧ ಬಗ್ಗೆ. ಅವತ್ತು ಹಿಂಗೆ ಮಾತಾಡ್ತಾ ಇದ್ರು, ಇದಕ್ಕೆ ಜೋರು ಇತ್ತು. ಆದರೆ ಅವತ್ತೇನು ಫರ್ಕ್ ಇತ್ತಂದ್ರೆ ಅವತ್ತು ಸಮ್ಮಿಶ್ರ ಸರ್ಕಾರ ರಚನೆ ಮಾಡಿ ವಾಜಪೇಯಿ ಅವ್ರ ಕೈ ಕೆಟ್ಟಾಕಿದಂಗೆ ಆಗಿತ್ತು. ಅದಕ್ಕಾಗಿ ನಮ್ಮ ಪಂಪ್ ಕವಿ ಹೆಂಗೆ ಏನಪ್ಪ ಅಂದ್ರೆ ಲೌಕಿಕ ಕಾವ್ಯ ಬರೀ ಮುಂದೆ ನನ್ನ ಕೈ ಕಟ್ಟೆ ಲೌಕಿಕ ಬಲ್ಲಿಗೆ ಹಚ್ಚಿದ್ರು ಅನ್ನುವ ಕಾರಣವನ್ನು ಹೇಳ್ತಾ ಇದ್ರು ಪಂಪ ಭಾರತ ಜೊತೆಗೆ ಆದಿ ಪುರಾಣ ಬರೀ ಮುಂದೆ ಅವರು ಹೇಳ್ಕೊಳ್ತಾರೆ. ಅಂದರೆ ಕೈ ಕಟ್ಟಿ ಕುಸ್ತಿ ಅವಳು ಹಂಗಾಗಿತ್ತು ಅವತ್ತು ವಾಜಪೇಯಿ ಅವರು. ನಾವು ಒಪ್ಪೋ ಆ ಮಾತನ್ನು. ಆದರೆ ಈಗ 2014 2024 ಫುಲ್ ಅಧಿಕಾರ ಕೊಟ್ಟಿದ್ದಾರಲ್ರಿ ಇವರು ನಮ್ಮ ಮೋದಿ ಅವರಿಗೆ. ಮತ್ತು ನಮ್ಮ ಕರ್ನಾಟಕದಲ್ಲಿಯೂ ಬಸವರಾಜ ಬೊಮ್ಮಾಯಿ ಅವರು, ಯಡಿಯೂರಪ್ಪನವರು ಇವ್ರಿಗೂ ಫುಲ್ ಆದಂಥ ಸರ್ಕಾರ ರಚನೆ ಮಾಡ್ಕೊಂಡಿದ್ರು. ಇವ್ರ ಸಮಯದಲ್ಲೇ ಯಾಕೆ ಕರಪ್ಷನ್ ಹೋಗಲಿಲ್ಲ, ಯಾಕೆ ಬೆಲೆ ಏರಿಕೆಲ್ಲ, ಯಾಕೆ ಬಡತನ ಹೋಗಲಿಲ್ಲ, ಇದಕ್ಕೆ ಉತ್ತರ ಕೊಡ್ತಾರೆ ಇವರು? ಇನ್ನೊಬ್ರು ಟೀಕೆ ಮಾಡೋದು ಭಾಳ ಸುಲಭ, ಭಾಳ ಸರಳ. ಹೌದು ಕಾಂಗ್ರೆಸ್ನ ಟೀಕೆ ಮಾಡಿರಿ, ಮತ್ತು ನೀವೇನು ಮಾಡಿದಿರಿ? ಬಸವರಾಜ ಬೊಮ್ಮಾಯಿಯವರು ಎಷ್ಟು ಬೆಲೆಯನ್ನು ಇಳಿಸಿದ್ರು, ಮತ್ತು ಗ್ಯಾರಂಟಿ ಸಹ ಕೊಟ್ಟಿರಲಿಲ್ಲ ನೀವು. ಇವತ್ತು ಅವ್ರು ಗ್ಯಾರಂಟಿ ಆದರೂ ಕೊಡ್ತಾ ಇದ್ದಾರೆ, ನಾವು ಹೇಳ್ತಾರೆ ಅವ್ರಿಗೆ. ನಾವು ಕಾಂಗ್ರೆಸನ್ನು ಇವತ್ತು ಪ್ಲೀಸ್ ಮಾಡ್ತಾ ಇಲ್ಲ, ಹೊಗಳ್ತಾ ಇಲ್ಲ, ಅವ್ರ ಬಗ್ಗೆ ನಾವು ಬೆನ್ನು ಚಪ್ಪರಿಸ್ತಾ ಇಲ್ಲ. ಆದರೆ ಇವತ್ತೊಂದು ಕಾರಣ ಅದ, ಹೌದಪ್ಪ ನಾವು ಗ್ಯಾರಂಟಿ ಕೊಡ್ತಾ ಇದ್ದೀವಿ, ಬಡ ಜನರು ಅನುಕೂಲ ಮಾಡ್ಲಿಕ್ಕಿದ್ದೀವಿ, ಅದಕ್ಕೆ ಅನಿವಾರ್ಯವಾಗಿ ಕೆಲವೊಮ್ಮೆ ನಾವು ಬೆಲೆ ಏರಿಸುವಂಥ ಪ್ರಸಂಗ ಬರ್ಲಿಕ್ಕಿರ್ತದ ಅಂತ ಮಾತಾಡ್ತಾರೆ. ಅವತ್ತು ನಿಮ್ಗೆ ಗ್ಯಾರಂಟಿನೇ ಇರಲಿಲ್ಲ, ಇಲ್ಲದೇ ಇದ್ರ ಸಹಿತ ನಿಮ್ಮ ಬೆಲೆ ಏರಿಕೆ ಇತ್ತು. ಯಾಕೆ ಅವತ್ತು 100 ತನ ಇತ್ತಲ್ಲ ನಿಮ್ಮ ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ? ಇಂಟರ್ನ್ಯಾಷನಲ್ ಮಾರ್ಕೆಟದಲ್ಲ 70, 80, 60, 50 ಪರ್ ಬ್ಯಾರಲ್ ಇದ್ದಾಗ ಖರ್ಚಾ ಏನಿಗೆ ಇಲ್ಲಿ ನೀವು 100, 102, 108 ಸಲ ಮಾಡಿದ್ರು ಪ್ರತಿಯೊಂದು ರಾಜ್ಯದಲ್ಲಿ. ನಿಮ್ಮ ಆಡಳಿತ ಎಲ್ಲ ರಾಜ್ಯಗಳಲ್ಲಿ ಇದೆ.
ನಿಮ್ಮ ಹಿಂದಿನ ಕರ್ನಾಟಕ ಸರ್ಕಾರದ ರಾಜ್ಯದಲ್ಲೂ ಇತ್ತು ಅದು. ಇವತ್ತು ನೀವು ಟೀಕೆ ಮಾಡ್ತಾ ಇದ್ರಿ ವಿರೋಧ ಪಕ್ಷವಾಗಿ. ಅಂದರೆ ನಾವು ಏನು ಕೇಳ್ತಾ ಇದ್ದೀವಿ ಇವತ್ತಂದ್ರೆ, ನೀವು ಇಬ್ಬರು ಏನು ನಿಮ್ಮಿಬ್ಬರು ಆಟ ಅಂತ ಜನಸಾಮಾನ್ಯ ಕೇಳ್ಬೇಕಾಗಿತ್ತು. ಇವತ್ತು ಜನಸಾಮಾನ್ಯ ಪ್ರಶ್ನೆ ಆಗ್ಯದ, ಅವ್ರು ಬಂದಾಗ ನಿಮ್ಮ ವಿರೋಧ ಮಾಡ್ತಾರೆ, ನೀವು ಬಂದಾಗ ಅವ್ರು ವಿರೋಧ ಮಾಡ್ತಾರೆ, ಇದೇನು ನಾಟಕ ಮಾಡ್ತಾ ಇದ್ರಿ ನೀವಂತ. ನೀವು ಹೇಳ್ತಿರಲ್ಲ ಅನೇಕ, ನಿಮ್ಮ ಯತ್ನಾಳ್ ಅವರಾಗಿರ್ಬೋದು, ನೀವು ಆಗಿರ್ಬೋದು, ಸಿಟಿ ರವಿ ಅವರಾಗಿರ್ಬೋದು, ನಮ್ಮ ಇವರು ಯಾರೋ ಸಿಂಹ ಪ್ರತಾಪ್ ಸಿಂಹ ಆಗಿರ್ಬೋದು, ತೇಜಸ್ವಿ ಆಗಿರ್ಬೋದು, ಇದು ಹೊಂದಾಣಿಕೆ ರಾಜಕಾರಣ ರೀ, ಹೊಂದಾಣಿಕೆ ರಾಜಕಾರಣ ಮಾಡ್ತೀರಿ, ನೀವು ಎರಡು ಪಕ್ಷ ಹೊಂದಾಣಿಕೆ ಅವ್ರದ್ರೇನು. ಇದು ಜನಸಾಮಾನ್ಯ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬೆಲೆ ಏರಿಕೆ ಕಂಡಿಸೋದು ಮತ್ತು ನೀವು ಬಂದರೆ ಕಂಡು ಇದಕ್ಕೆ ಮಾಡೋಕ್ಕೆ ಸಾಧ್ಯ ಇದೆ, ನಿಮ್ಗೆ ಬೆಲೆ ಎಸಕ್ಕೆ ಸಾಧ್ಯ ಇದೆ. ಹಾಗಾದ್ರೆ ಈಗ ಸೆಂಟ್ರಲ್ದಲ್ಲಿ ಮಾಡಿ ತೋರಿಸಲ್ಲ ನಿಮ್ಮ ಸರ್ಕಾರದ ಅಲ್ಲೇ. ಈಗ 135 ಜನ MLAಗಳನ್ನು ಹೊಂದಿದಂಥ ಸರ್ಕಾರವನ್ನು ಕೆಡವು ಯೋಚನೆ ಮಾಡೋಕ್ಕಿಂತಲೂ ನೀವು ಸೆಂಟ್ರಲ್ದಲ್ಲಿ ಕೆಲಸ ಮಾಡಿ ತೋರಿಸ್ರಿ. ಅಲ್ಲೇ ಬೆಲೆ ಇಳಿಸಿದ್ರೆ ಪೆಟ್ರೋಲ್ ಕಂಪ್ ಡಿಸೈರಕ್ಕೆ ಆಟೋಮೆಟಿಕಲಿ ಬೆಲೆ ಇಳಿದ್ರೆ ಇಳಿತದೆ. ಆ ಜನರಿಗೆ ನಂಬಿಕೆ ಬರುತ್ತೆ, ಹೌದಪ್ಪ ಇವ್ರು ಮಾಡಲಿಕ್ಕಿದ್ದಾರೆ ಪ್ರಾಮಾಣಿಕ ಪ್ರಯತ್ನ, ಆದರೆ ನಮ್ಮ ಸಿದ್ದರಾಮಯ್ಯನವ್ರು ತಪ್ಪು ಮಾಡ್ತಾಯಿದ್ರು, ಜನ ವಿಚಾರ ಮಾಡ್ತಾರೆ ಅದನ್ನು. ನೀವು ಅಧಿಕಾರಕ್ಕೆ ಬಂದಾಗ ಅವ್ರನ್ನ ಟೀಕೆ ಮಾಡ್ತೀರಿ, ಅವ್ರ ಅಧಿಕಾರ ನಿಮ್ಮ ಟೀಕೆ ಮಾಡ್ತಾರೆ, ಇದೇನು ಅಂತ ಎಂಥ ಆಟ, ಇದು ಯಾವ ಡೊಂಬರಾಟ. ಅದಕ್ಕೆ ನಾವು ಇವತ್ತೆಲ್ಲ ಜನಸಾಮಾನ್ಯ ಜನರ ಪರವಾಗಿ ನಾವು ಇವತ್ತು ಒಂದು ಮಾಧ್ಯಮ ಮೂಲಕ ತಮ್ಮಲ್ಲಿ ಕೇಳೋದೇನಪ್ಪ ಅಂತಂದ್ರೆ, ನೀವು ಸಪೋಸ್ ಇವತ್ತು ನಿಮ್ಗೆ ಅಧಿಕಾರ ಬಂತು, ಹೆಂಗೆ ತೊಗೊಳ್ತಿರೋ ಗೊತ್ತಿಲ್ಲ, ಇವತ್ತಿನ ಪ್ಲಾನ್ ನಡೆಸಿದ್ರಿ ಏನು ಅಂತ ವಾತಾವರಣ ಕೇಳಿ ಬರ್ತಾಯಿದೆ. ಇಲ್ಲ ಅಲ್ಲಿ 40 ಜನ ಬರ್ತಾಯಿದ್ದಾರೆ, 30 ಜನ ಬರ್ತಾಯಿದ್ದಾರೆ, 20 ಜನ ಸಿಡಿತಾ ಇದ್ದಾರೆ, ಹಾಗೆ ಹೇಗೆ ನಿಮ್ಮೆಲ್ಲ BJP ನಾಯಕರು ಹೇಳ್ಕೊಳ್ತಾ ಇದ್ದಾರೆ. ನಮ್ಮ ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು, ಮುನ್ನುಳದವ್ರು ಆಗಿರ್ಬೋದು, ವಿಜೇಂದ್ರ ಅವ್ರು ಆಗಿರ್ಬೋದು, ಸಿಟಿ ರವಿ ಅವರಾಗಿರ್ಬೋದು, ಆರ್ ಅಶೋಕ್ ಅವ್ರು ಆಗಿರ್ಬೋದು, ಏ ಆ ಪಕ್ಷ ಒಳ್ಳೆದು ಹೋಗ್ತದ್ರೆ, ಒಳ್ಳೆಯಾಗಿ ಬಂದಿದ್ರೆ, ಒಳ್ಳೆಯಾಗಿ ಬಂದ್ರೆ, ಯಾಕೆ ಆ ಮಾತು ಹೇಳ್ತಾ ಇದ್ದಾರೆ ಅಂದರೆ, ಒಡೆದ ಮಂದಿನ ತೊಗೊಂಡು ನೀವು ಸರ್ಕಾರ ರಚನೆ ಮಾಡ್ಬೇಕಂತ. ಸರ್ಕಾರ ರಚನೆ ಮಾಡಿದ್ರೆ ನೀವು ಒಳ್ಳೆ ಆಡಳಿತ ಕೊಡೋಕೆ ಸಾಧ್ಯ ಇದೆ. ಭ್ರಷ್ಟಾಚಾರ ರಹಿತವಾದಂಥ, ಬೆಲೆ ಏರಿಕೆ ಇಲ್ಲದಂಥ, ಜನಸಾಮಾನ್ಯ ಅನುಕೂಲ ಆಗುವಂಥ ಗ್ಯಾರಂಟಿ ಕೊಟ್ಟು ಕೊಡ್ತೀರಾ? ಆ ಭರವಸೆ ಕೊಡ್ರಿ, ಆ ಭರವಸೆ ಇಲ್ಲ ನಿಮ್ಮಲ್ಲಿ. ಗ್ಯಾರಂಟಿ ಕೊಡ್ತೀನಿ ಶಬ್ದ ಇಲ್ಲ ನಿಮ್ಮಲ್ಲಿ. ಏ ಗ್ಯಾರಂಟಿ ನಾವು ಇದಕ್ಕೆ ಅಕ್ಕಿ ಕೊಡ್ತೀವಿ ಅಂತ ಹೇಳ್ತೀರಿ ಗ್ಯಾರಂಟಿ. ಮತ್ತು ಎಷ್ಟು ಕೊಡ್ಲಿಕ್ಕಿದ್ದಾರೆ ಅದನ್ನು ಮಾಡ್ತೀರಿ, ಕೇಳಿಸಿಕೊಳ್ಳ್ರು ನಿಮಗಿಂತ ಹೆಚ್ಚು ಕೊಡ್ತಾ ಇದ್ದಾನೆ, ಅದಕ್ಕೇನಂತೀರಿ? ಇಷ್ಟೆಲ್ಲ ಕೊಟ್ಟು ಭ್ರಷ್ಟಾಚಾರ ರಹಿತವಾದಂಥ, ಜೊತೆಗೆ ಬೆಲೆ ಏರಿಕೆ ಇಲ್ಲದಂಥ ಸರ್ಕಾರ ನಿಮಗೆ ಕೊಡೋಕ್ಕೆ ಸಾಧ್ಯ ಇದೆನಾ? ಯಾವುದು ಅಭಿವೃದ್ಧಿ ರೀ, ಎಲ್ಲದು ಅಭಿವೃದ್ಧಿ ನಿಮ್ಮದು? ಇಲ್ಲಿವ್ರಿಗೆ ಎಷ್ಟು ಅಭಿವೃದ್ಧಿ ಆಗಿದೆ ರೀ? ನೀವು ದುಡ್ಡು ಬಿಡುಗಡೆ ಮಾಡಿದ ಹೇಳ್ತಾ ಇದ್ದೀರಿ, ಆ ದುಡ್ಡು ಬಿಡುಗಡೆಯಲ್ಲಿ ಪರ್ಸೆಂಟೇಜ್ ವ್ಯವಹಾರಗಳ ಬಗ್ಗೆ ಮಾತಾಡ್ತಾ ಇಲ್ಲ, ಮಾತಾಡೋದಿಲ್ಲ, ಯಾರೂ ಮಾತಾಡೋದಿಲ್ಲ ಅದನ್ನು. ಹೌದು ಇವತ್ತು ST ನಮ್ಮ ವಾಲ್ಮೀಕಿ ಇದ್ರೆ ದುಡ್ಡು ಗಾಯವಾಗಿದೆ, SC ಜನರ ದುಡ್ಡನ್ನು ನೀವು ರೂಪಾಯಿ ಮಾಡ್ಕೊಡ್ತಾ ಇದ್ದಾರೆ, ಇವೆಲ್ಲ ಸತ್ಯನ ಸುಳ್ಳೇನಲ್ಲ, ನಾವು ಅದಕ್ಕೆ ಧ್ವನಿ ಗುಡಿಸ್ತೀವಿ. ಹಾಗಂತೇಳಿ ನೀವು ಅಧಿಕಾರಕ್ಕೆ ಬಂದರೆ ಗ್ಯಾರಂಟಿ ಕೊಟ್ಟೆ, ಅವರು ಏನಪ್ಪ ಇವತ್ತು 6ನೇ ಗ್ಯಾರಂಟಿ ಕರಪ್ಷನ್ ಅಂತ ನಮ್ಮ ಶಿಶಿ ರವಿ ಅವರು ಒಪ್ಪನ್ನ ಹೆಸರನ್ನು ಕೊಡ್ತಾ ಇದ್ದಾರೆ, ಭಾಳ ಸಂತೋಷ. ಅವರು ಕರಪ್ಷನ್ ರಹಿತವಾದಂತಹ ಆಡಳಿತ ಕೊಡ್ಲಿಕ್ಕೆ ಸಾಧ್ಯ ಇದೆನಾ? ಇನ್ನೊಬ್ರು ಟೀಕೆ ಬೇಡ, ನೀವೇ ಕೊಡ್ತೀರ ಹೇಳ್ರಿ, ಜನ ನಂಬ್ತಾರಾಗ. ಅದ್ರ ಬಿಟ್ಟು ನೀವು ಮತ್ತೊಂದು ಹಾದಿನ ತುಳಿತಾ ಇದ್ದೀರಪ್ಪ ಅಂದ್ರೆ, ಅವ್ರು 40 ಜನ ಇದ್ದಾರೆ, 40 ಜನ ಭಿನ್ನಾಭಿಪ್ರಾಯ ಇದೆ, ಅವರು ಡಿಫ್ರೆನ್ಸ್ ನೋಡಿದ್ರೆ, ಮೊದಲು ಸತೀಶ್ ಅವ್ರು ಏನು ಕೇಳ್ತಾ ಇದ್ದಾರೆ, ಇನ್ನೊಬ್ರು ಏನು ಕೇಳ್ತಾ ಇದ್ದಾರೆ, ಅವ್ರು 40 ಸೀಟ್ಗಳನ್ನು ತರ್ಬೋದು, ಇವ್ರು 40 ಸೀಟ್ ತರ್ಬೋದು, DK ಅವ್ರು ಹೊಡೆದು ಹೋಗ್ಬೋದು, DK ಅವ್ರು 40 ಸೀಟ್ ತರ್ಬೋದು, ಅವ್ರು ಜಗಳದ್ರಿ, ಸರ್ಕಾರ ಬಾಳಷ್ಟು ಬರೋದಿಲ್ಲ, ಇವೆಲ್ಲ ಮಾತಾಡ್ತೀರಿ, ಇವೆಲ್ಲ ಯಾಕೆ ಬೇಕಾಗಿವ್ರಿ ಮಾತು? ಮುದ್ದೆ ಅಂದರೆ ಆ ವಿಷಯದ ಆಧಾರಿತವಾಗಿ ಮಾತಾಡ್ತಾ ಇದ್ದೀರಿ, ಬೆಲೆ ಏರಿಕೆ ಬಗ್ಗೆ ಮಾತಾಡ್ತಾ ಇದ್ದೀರಿ, ಅದು ನಾಳೆ ಅಧಿಕಾರಕ್ಕೆ ಬಂದರೆ ಹೆಂಗೂ ಬರ್ರಿ, ನೀವು ಬಂದರೆ ಬೆಲೆ ಏರಿಕೆ ಅಂತ ಹೇಳ್ತೀರ? ಮೊದಲ ಅಧಿಕಾರ ಬಂದ ಗ್ಯಾರಂಟಿಗಳನ್ನ ಇದು ನೀವು ಕೊಡೋಕ್ಕೆ ಸಾಧ್ಯ ಇದೆ ನಿಮ್ಗೆ? ಅದ್ರ ಜೊತೆ ಬೆಲೆ ಇದಕ್ಕೆ ಜೊತೆಗೆ ಭ್ರಷ್ಟಾಚಾರ ರಹಿತ ಆಡಿಕೊಳ್ಳಿಕ್ಕೆ ಸಾಧ್ಯ ಇದೆನಾ? ಇದನ್ನು ಸ್ಪಷ್ಟಪಡಿಸ್ತಾರೆ ಜನರು ಬಂದ್ರೆ, ಬರೀ ಟೀಕಾ ಮಾಡಿಬಿಟ್ಟುಬಿಡ್ರಿ ಅವ್ರನ್ನ. ಆಗ ಹಿಂಗೆ ನಿಮ್ಮ ಮೇಲೆ ಟೀಕಾ ಮಾಡಿದ್ರೆ ಎಲೆಕ್ಷನ್ ಸಮಯದಲ್ಲಿ 40% ಗೌರ್ಮೆಂಟ್, 40% ಗೌರ್ಮೆಂಟ್ ಅಂತೇಳಿ ಬಸವರಾಜ ಬೊಮ್ಮಾಯಿ ಅವ್ರ ಮೇಲೆ PTM 40% PTM ಅಂತ ಹೇಳಿದರು ಕಾಂಗ್ರೆಸ್ಸಿಗರು. ಈಗ ನೀವು ಅದನ್ನು ಮಾಡ್ತಾ ಇದ್ದೀರಿ, ಈಗ ಅವ್ರಿಗೆ ಅದಕ್ಕೆ ಉತ್ತರ ಕೊಡೋಕ್ಕಾಗ್ತಾರೆ, ನಿಮಗೂ ಅದು ಉತ್ತರ ಕೊಡೋಕ್ಕಾಗುವುದಿಲ್ಲ ಮುಂದೆ ಆದರು. ಅದಕ್ಕೆ ನಾವು ಇರೋ ಸಂದರ್ಭದಲ್ಲೇ ನೀವು ಏನು ಇವತ್ತು ಈ ಒಂದು ನಮ್ಮ ಸಿದ್ದರಾಮ್ಯ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇದ್ರಿ, ಕೇಳಬೇಕು, ಸವಾಲನ್ನು ಕೇಳಲೇಬೇಕು. ಆ ಸವಾಲು ನಿಮಗೆ ಬರುವಂಥದ್ದು, ನಾವು ಕೇಳೋದು ಸಿಂಪಲ್ ಇಷ್ಟ, ನೀವು ಗ್ಯಾರಂಟಿ ಕೊಟ್ಟ 6ನೇ ಗ್ಯಾರಂಟಿ ಅಂತ ಕರಪ್ಷನ್ ನಿಲ್ಲಿಸಿ ಬೆಲೆ ಇರಿಕೆ ಅಂತ ಹೇಳೋದು, ನೀವು ಮುಂದಿನ ಜನಕ್ಕೆ ಉಪಕಾರ ಮಾಡ್ತೀರಾ? ನೀವು ಹೆಂಗೆ ಬರ್ತೀರಿ ಬರೀ ಗೌರ್ಮೆಂಟ್ಗೆ? ಯಾಕಂದರೆ ಈಗಿನ ಲೆಕ್ಕದ ಪ್ರಕಾರ 135 ಸೀಟ್ ಇದ್ದಾವೆ, ಕಾಂಗ್ರೆಸ್ನು ಅದು ತೆಗೆದು ಹಾಕ್ಲಿಕ್ಕೆ ಆಗೋದಿಲ್ಲ. ಇನ್ನು ಒಂದು ಹೇಳೋದು ಒಡೆದ ಮಾಡಿ ಈಗ ಹಿಂದೆ ಮಹಾರಾಷ್ಟ್ರದಲ್ಲೇ ಗೋವಾದಲ್ಲೇ ಅಲ್ಲೇ ಇಲ್ಲೇ ಇಬ್ಬರು ರೀತಿಯ ಸಂಘ ಅದ ರೀ, ಕಾಂಗ್ರೆಸ್ ಮತ್ತು BJP. ನಿಮ್ಮಂತೆ ಇತ್ತೀಚೆಗೆ ಕಂಡ ಕಂಡಕ್ಕೆ ನಾವು BJP ಅವರು ಕಾಂಗ್ರೆಸ್ಗಿಂತ ಭಿನ್ನಿಲ್ಲ, ಹಂತ ಆಡಳಿತ ಕೊಡ್ತೀವಿ ನಾವು ಅಂತೇಳಿ. ಮತ್ತು ನೀವು ಹಂತದ ಆಡಳಿತ ಕೊಡೋದಿದ್ರೆ ಮತ್ತು ನೀವು ಯಾಕೆ ಬೇಕು ಅಂತ ಜನಸಾಮಾನ್ಯ ಕೇಳ್ತಾ ಇದ್ದಾರೆ. ಇದನ್ನು ಜನಸಾಮಾನ್ಯರು ಚರ್ಚೆ ಆಗ್ತಾ ಇದ್ದಾವೆ ಎಲ್ಲ. ಹೌದು ನೀವೇನು ಬಿಲ್ ಕೊಡ್ತೀರಿ? ಗ್ಯಾರಂಟಿ ಕೊಟ್ಟು ಕರಪ್ಷನ್ ಇಲ್ಲದಂತಹ ಬೆಲೆ ಏರಿಕೆ ಇಲ್ಲದಂತಹ ಸರ್ಕಾರವು ನಿಮ್ಗೆ ಕೊಡಲಿಕ್ಕೆ ಆಗ್ತದನ? ಅದು ಬಹಳ ಪ್ರಮುಖವಾದ ಇವತ್ತಿನ ಪ್ರಶ್ನೆ, ಜನಸಾಮಾನ್ಯ ಕೇಳುವಂಥ ಪ್ರಶ್ನೆ. ಈ ಪ್ರಶ್ನೆಗೆ ನೀವು ಉತ್ತರವನ್ನು ಈಗ ಮೊದಲು ಹುಡುಕಿಕೊಳ್ಳ್ರಿ, ಹುಡುಕಿಕೊಂಡ ನೀವು ಅದಕ್ಕೆ ಉತ್ತರ ಕೊಟ್ಟಾಗ ಜನ ನಿಮಗೆ ಸಹಜವಾಗಿನ ಮುಂದಿನ ಲಕ್ಷಣದಲ್ಲಿ ಹೆಲ್ಪ್ ಮಾಡ್ಬೋದು. ಬೇಡ
ನೀವು ಇದ್ದು ಸರ್ಕಾರದಲ್ಲಿ ಯಾರು ನಿಮ್ಮಲ್ಲಿ ಬರ್ತಾನಂತ ಇದ್ದಾರಲ್ಲ, ಏನು ನೀವು ಹೊಡಿಬೇಕಂತ ಅಂತಿದ್ರು ಅದು ತಾವು ಬರ್ತಾ ಇದ್ದಾರೋ ಅದು ಗೊತ್ತಿಲ್ಲ. ಆ ವ್ಯವಹಾರದ ಬಗ್ಗೆ ನಾವು ಮಾತಾಡಲಿಕ್ಕೆ ಹೋಗೋದಿಲ್ಲ. ಯಾಕಪ್ಪ ಅಂತಂದರೆ ಅವರು ಪ್ರೀತಿಯಿಂದ ಬರ್ತಾ ಇದ್ದಾರೆ ಬಿ ಜೆ ಪಿಯಲ್ಲಿ. ಅವರು ಭ್ರಷ್ಟಾಚಾರ ರಹಿತವಾಗಿ ಅನುದಾನ ರಹಿತವಾಗಿ ಜನರು ಒಳ್ಳೆಯದಕ್ಕೆ ನಾವು ಕೆಲಸ ಮಾಡ್ತೀವಿ ಅಂತ ನಿಮ್ಮಲ್ಲಿ ಬಂದರೆ ನೀವು ಅವ್ರು ತೊಗೊಂಡು ಈ ಹಳೆದು ಕೊಡ್ರಿ. ಏನೋ ಕೊಡ್ತಾ ಇದ್ದಾರೆ ನಮ್ಮ ಸಿದ್ದರಾಮಯ್ಯನವರು, ಅಲ್ಲಿ ಭ್ರಷ್ಟಾಚಾರ ಅದನ್ನು ಬೆಲೆ ಇರಿಕೆ ಅದ, ಅವೆರಡೂ ಇಲ್ಲದನ್ನು ನೀವು ಗ್ಯಾರಂಟಿ ಕೊಟ್ಟ ಮುಂದಿನ ಸರ್ಕಾರವನ್ನು ನಡೆಸ್ಕೊಂಡು ಹೋಗ್ತೀರಾ? ಈ ಪ್ರಶ್ನೆಗೆ ನೀವು ಏನಂತ ಉತ್ತರ ಕೊಡ್ತೀರಿ? ಆ ಉತ್ತರ ಕೊಟ್ಟ ಮೇಲೆ ಮುಂದಿನ ಪ್ರಶ್ನೆ, ಮುಂದಿನ ವ್ಯವಹಾರ ಅಂತೇಳಿ ಜನಸಾಮಾನ್ಯ ಮಾತಾಡ್ತಾ ಇದ್ದಾರೆ. ಜನಸಾಮಾನ್ಯ ನೋವುಗಳನ್ನು, ಅವರ ಬಡತನವನ್ನು, ಅವರ ಶಿಕ್ಷಣ ರಹಿತ ಸ್ಥಿತಿಯನ್ನು ನೀವು ತಿಳ್ಕೊಂಡು ಉದ್ಯೋಗಗಳನ್ನು ಸೃಷ್ಟಿ ಮಾಡುವಂತಹ, ಗ್ಯಾರಂಟಿ ಕೊಡುವಂತಹ, ಭ್ರಷ್ಟಾಚಾರ ರಹಿತವಾದಂತಹ, ಬೆಲೆ ಏರಿಕೆ ಇಲ್ಲದಂತಹ ಒಂದು ಆಡಳಿತವನ್ನು ನೀವು ಕೊಡೋರಾದರೆ, ಇವತ್ತು ಅವರು 45 ಮಂದಿ ಬರ್ತಾ ಇದ್ದರೆ ಅವ್ರನ್ನ ತಗೊಂಡು ಸರ್ಕಾರ ರಚನೆ ಮಾಡಿ ನೀವು ಆಡಳಿತ ಮಾಡಿರಿ. ನಮಗೆ ಯಾರು ಯಾರು ಗದ್ದುಗೆ ಮೇಲೆ ಯಾರು ಕುಳಿತರು ಮುಖ್ಯಮಂತ್ರಿ ನಮಗ, ಅವ್ರು ಪ್ರಧಾನಿನೂ ಹೌದು, ಅವ್ರು ನಮ್ಮ ಆಡಳಿತಗಾರರು ಹೌದು, ಅವ್ರನ್ನ ಒಪ್ಪಿಕೊಳ್ತೀವಿ. ಯಾಕಪ್ಪ ಅಂತಂದರೆ ಆ ಗದ್ದುಗೆ ಇಂಪಾರ್ಟೆಂಟು, ಅಂತ ಆಡಳಿತ ಮುಖ್ಯ ನಮಗೆ, ಅಂಥ ಆಡಳಿತ ನಿಮಗೆ ಕೊಡೋಕೆ ಸಾಧ್ಯ ಅನ್ನೋ ಮತ್ತೆ ವಿಮರ್ಶೆ ಮಾಡಿಕೊಡ್ರಿ. ಇಲ್ಲಾಂದ್ರೆ ಮತ್ತೆ ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ, ನಿಮ್ಮ ವಿರೋಧ ಪಕ್ಷ ಅವ್ರು ಹಾಕ್ತಾರೆ, ಅವ್ರು ನಿಮ್ಗೆ ಯಾಕೆ ಶುರು ಮಾಡ್ತಾರೆ ಪ್ರತಿಯೊಂದು ವಿಷಯದಾಗ. ಅದಕ್ಕೆ ಅಧಿಕಾರ ಹಿಡಿಯುವ ಪೂರ್ವದಲ್ಲೇ ಆರ್ ಅಶೋಕವರಾಗಿರ್ಬೋದು, ಶ್ರೀ ರವಿ ಅವರಾಗಿರ್ಬೋದು, ಯಡಿಯೂರಪ್ಪನವರಾಗಿರ್ಬೋದು, ವಿಜಯೇಂದ್ರ ಅವರಾಗಿರ್ಬೋದು, ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು, ಯಾರಾದರೇನು ಜನರಿಗೆ ಎಂಥ ಅನುಕೂಲ ಸಾಧ್ಯನ ಗ್ಯಾರಂಟಿ ಕೊಟ್ಟು, ಜೊತೆಗೆ ಭ್ರಷ್ಟಾಚಾರ ರಹಿತವಾದಂತಹ, ಬೆಲೆ ಏರಿಕೆ ಇಲ್ಲದಂತಹ ಒಂದು ಒಳ್ಳೆಯ ಸರ್ಕಾರವನ್ನು ನಿಮಗೆ ಕೊಡಲಿಕ್ಕೆ ಸಾಧ್ಯ ಇತ್ತಪ್ಪ ಅಂದರೆ ನಿಶ್ಚಿತವಾಗಿಯೂ ಕರ್ನಾಟಕದ ಕನ್ನಡಿಗರು ನಿಮಗೆ ಬೆಂಬಲವನ್ನು ಸೂಚಿಸೋಸ್ತಾರೆ. ಈಗಾಗಲೇ ಮೋದಿಯವ್ರ ಮೇಲೆ ಪ್ರೀತಿಯಿಂದಾಗಿ ಒಂದಿಷ್ಟು ಅರೆ ಮನಸ್ಸಿನಿಂದ ಅವ್ರ ವಿರೋಧದ ಅರೆಗಳು ಎದ್ದಿದ್ದಾವಿಲ್ಲ ಅಂತೇನಲ್ಲ, ಅವು ಸಹಿತ ಕಡಿಮೆ ಆಗುವ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಅವ್ರ ಭವಿಷ್ಯದ ನಿಮ್ಮಿಂದ ನೀವು ಮೋದಿಯವ್ರ ಸರ್ಕಾರ ರಚನೆ ಮಾಡೋದಕ್ಕೆ ಅವ್ರಿಗೆ ಕೇಳಿದ್ದು 2 ಕೋಟಿ ಉದ್ಯೋಗ ಕೊಡಿದ್ರು, 15 ಲಕ್ಷ ಬಡವ್ರಿಗೆ ಹಾಕ್ತು ಅಂತ ಇದ್ದರು. ಅವು ಆಗಲಾರದಕ್ಕಾಗಿ ಇವತ್ತು ಹೆಚ್ಚು ಕಡಿಮೆ ಭಾಳಷ್ಟು ಜನ ಉತ್ತರ ಪ್ರದೇಶದಲ್ಲಿ ಆಗಿರ್ಬೋದು, ಮತ್ತೆಲ್ಲೂ ಆಗಿರ್ಬೋದು, ಅವ್ರನ್ನ ದೂರ ಸರಿದಾರೆ. ಆ್ಯಬ್ಸಲ್ಯೂಟ್ ಮೆಜಾರಿಟಿ ಕೊಟ್ಟಿಲ್ಲ, 240 ಕೊಟ್ಟಿದ್ದಾರೆ. ಆ 240 ಇನ್ನೂ 32 ಸೀಟ್ ನಿಮಗೆ ಬೇಕು 272 ಆಗಕ್ಕೆ. ಸೆಂಟ್ರಲ್ದಲ್ಲೇ ಮತ್ತು ಸ್ಟೇಟ್ದಲ್ಲಂತೂ ನಿಮ್ಮ ದೂರ ಸರಿಸಿಬಿಟ್ಟಿದ್ದಾರೆ. ನೀವು ಇನ್ನೇನು ಮಾಡಿದರು, ಒಂದು ಕಾಂಗ್ರೆಸ್ನ ಒಡೆದು ನೀವು ಸರ್ಕಾರ ರಚನೆ ಮಾಡ್ಕೋಬೇಕು ಅನ್ನೋದು ಅಷ್ಟು ಸಾಧ್ಯ. ನೀವು ಬೇಕಾದ ವಾದ ಮಾಡ್ಬೋದು ಇವತ್ತು, ಇಲ್ಲ ಲೋಕಸಭೆಯಲ್ಲಿ ನಮಗೆ 145 ಸೀಟ್ನಷ್ಟು ಬಂದಾವ, ನಾವು ಜನ ಅವ್ರನ್ನ ದೂರ ಸರಿದಾರೆ. ಅವ್ರು ಸರಿದಾರೆ, ಈಗ ಅವ್ರಿಗೂ ಬಿಸಿ ಹತ್ತಲಿಕ್ಕೆ ಹತ್ತದ. ಅವ್ರ ಜನಸಾಮಾನ್ಯರಿಗೂ ಬೆಲೆ ಏರಿಕೆ ಮತ್ತು ಅದರ ಜೊತೆಗೆ ಈ ನಿರುದ್ಯೋಗದಿಂದ, ಅದಕ್ಕಾಗಿ ನೀವು ಇದ್ದಂಥವ್ರು ಇವೆಲ್ಲದಕ್ಕೂ ಪರಿಹಾರ ಕೊಟ್ಟರೆ ನಿಶ್ಚಿತವಾಗಿಯೂ ನಿಮ್ಮ ಸರ್ಕಾರದ ದಾರಿಯನ್ನು ಎಲ್ಲ ನೋಡ್ತಾರಂತೆ. ಅಥವಾ ನಿಮಗೆ ಲೈಕ್ ಅದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ ಹೇ ಸೀತಾರಾಮ್ ಸದ್ಯಕ್ಕಾಗಿ ವಂದನೆಗಳು.